ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ತ್ರೀ ಕುಕ್ ಚಾನಲ್. ಇವತ್ತು ವೆಜಿಟೇಬಲ್ ಮ್ಯಾಗಿ ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಒಂದು ಪ್ಯಾನಲ್ಲಿ 20 ml ಎಣ್ಣೆ ಬಿಸಿ ಮಾಡ್ಕೊಳ್ಳಿ. ಇದರಲ್ಲಿ ಈರುಳ್ಳಿ ಚಾಪ್ ಮಾಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಚಾಪ್ ಮಾಡಿದ್ದ ಈರುಳ್ಳಿ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿದ್ದನ್ನು ನಾವು ಹುರಿಸ್ಕೊಳ್ಳೋಣ. ಹುರಿಸ್ಕೊಂಡ ನಂತರ ಕಟ್ ಮಾಡಿದ್ದ ಬೀನ್ಸನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲೊಂದು 100 ಗ್ರಾಮ್ ಬೀನ್ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳೋಣ. ಈಗ ಕ್ಯಾರೆಟನ್ನು ಕಟ್ ಮಾಡಿ ಹಾಕ್ಕೊಳ್ಳೋಣ. ನಾನೊಂದು 50 ಗ್ರಾಮ್ ಕ್ಯಾರೆಟು ತಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉರಿಸ್ಕೊಳ್ಳೋಣ. ಈಗ ಒಂದು ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನೊಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಹಾಗೆ ಬಿಟ್ಕೊಳ್ಳೋಣ. ಈಗ ಒಂದು 1/2 ಚಮಚ ಉಪ್ಪು ಸೇರಿಸಿ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಒಂದು ಚಿಕ್ಕ ಟಮಾಟೊ ಕಟ್ ಮಾಡಿ ಹಾಕ್ಕೊಳ್ಳಿ. ಈಗ ಟಮಾಟೊ ಹಾಕ್ಕೊಂಡು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮುಚ್ಚಲ ಹಾಕಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ನಿಮಿಷ ಹಾಗೆ ಕುಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಈಗ ಇದರಲ್ಲಿ ಒಂದು 2 ಲೋಟ ನೀರು ಸುರಿಸ್ಕೊಳ್ಳೋಣ. ನೀರು ಸುರಿಸ್ಕೊಂಡು ಮ್ಯಾಗಿ ಪ್ಯಾಕೆಟಲ್ಲಿರುವ ಮಸಾಲೆಯನ್ನು ಇದರಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋಣ. ಹಾಕ್ಕೊಂಡ ನಂತರ ಇದರ ಉಪ್ಪು ಒಂದ್ಸರಿ ಚೆಕ್ ಹಾಕ್ಕೊಳ್ಳಿ. ಒಂದು ವೇಳೆ ಉಪ್ಪು ಕಡಿಮೆ ಆದರೆ ಇದರಲ್ಲಿ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಹಾಗೆ 1 ಚಮಚ ಮೆಣಸಿನ ಪುಡಿ ಹಾಕ್ಕೊಳ್ಳಿ. ಇದರಲ್ಲಿ ಒಂದು 3 ಪ್ಯಾಕೆಟ್ ಮ್ಯಾಗಿ ಹಾಕ್ಕೊಳ್ಳಿ. ಇದನ್ನು ಮುರಿಯಬೇಡಿ, ಇದನ್ನು ಹಾಗೆ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈಗ ಮುಚ್ಚಲ ಹಾಕಿ ಇದನ್ನು ಹೈ ಫ್ಲೇಮಲ್ಲಿ ಒಂದು 2 ನಿಮಿಷ ಕುಕ್ ಮಾಡ್ಕೊಳ್ಳಿ. ಇದೇ ಸ್ನೇಹಿತರೆ ನಮ್ಮ ವೆಜಿಟೇಬಲ್ ಮ್ಯಾಗಿ. ಮನೆಯದೇ ಇದನ್ನು ಟ್ರೈ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಹಾಕಿ. ಮತ್ತೆ ಸಿಗೋಣ ಸ್ನೇಹಿತರೆ, ಬಾಯ್.